ಹೇಳಿದಾಗೆ ಧ್ರುವನಾರಾಯಣ ಅವ್ರ ಕುಟುಂಬಕ್ಕೆ ಬಹಳ ದೊಡ್ಡ ದುರಂತ ಆಗಿದೆ. ಧ್ರುವನಾರಾಯಣ ಅವ್ರು ತೀರ್ಕೊಂಡಂಥ 28 ದಿವಸದಲ್ಲಿ ಅವರ ಪತ್ನಿಯಾದಂಥ ವೀಣಾ ಧ್ರುವನಾರಾಯಣ ಅವರು ಕೂಡ ತೀರ್ಕೊಂಡಿದ್ದಾರೆ. ಅವರಿಬ್ಬರು ಮಕ್ಕಳು ದರ್ಶನ್ ಮತ್ತು ಧೀರನ್, ಇಬ್ಬರು ಇನ್ನು ಯುವಕರು. ಪಾಪ ದರ್ಶನ್ಗೇನೆ ಇನ್ನೂ 27, ಧೀರನ್ ಅವ್ರಿಗಿನ್ನು 24 ಆಗಿದೆ. ಸೊ ಇಂಥ ಸಣ್ಣ ವಯಸ್ಸಿನಲ್ಲೇ ಪಾಪ ತಂದೆ ತಾನು ಇಬ್ಬರೂ ಕಳ್ಕೊಂಡು, ಜೊತೆಗೆ ದರ್ಶನ್ ಅವ್ರಿಗೆ ಇವಾಗ ನಾವು ಚುನಾವಣೆ ಟಿಕೆಟ್ ಬೇರೆ ಕೊಟ್ಟಿದ್ದೀವಿ, ಚುನಾವಣೆಗೂ ಕೂಡ ಓಡಾಡಬೇಕಾಗಿದೆ. ಇಷ್ಟೆಲ್ಲ ಕಷ್ಟಗಳು ಒಟ್ಟಿಗೆ ಬಂದುಬಿಟ್ಟಿದೆ ಪಾಪ ದರ್ಶನ್ ಅವ್ರಿಗೆ. ಯಾವ ಒಬ್ಬ ಮಗನಿಗೂ ಕೂಡ ಈ ರೀತಿ ಒಂದು ಕಷ್ಟ ನೋವು ಬರಬಾರ್ದು ಆದರೆ ಬಂದುಬಿಟ್ಟಿದೆ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ, ಆದರೆ ನಮ್ಮ ಧ್ರುವನಾರಾಯಣ ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು, ಅವರ ಅನುಯಾಯಿಗಳು ಎಲ್ಲರೂ ಕೂಡ ಧ್ರುವನಾರಾಯಣ ಅವ್ರ ಕುಟುಂಬಕ್ಕೆ ಅವರ ಒಂದು ಬೆಂಬಲ ಸಹಕಾರ ಕೊಡಬೇಕು. ಅವರ ಕಷ್ಟದ ಸಮಯದಲ್ಲಿ ಅವ್ರ ಜೊತೆಗಿದ್ದು ಅವ್ರಿಗೆ ಧೈರ್ಯ ಕೊಡಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಧ್ರುವನಾರಾಯಣ ಅವರು ಎಲ್ರಿಗೂ ಗೊತ್ತಿದ್ದಂಗೆ ಬಹಳಷ್ಟು ಜನಕ್ಕೆ ಅವರು ಸ್ಫೂರ್ತಿಯಾಗಿದ್ದರು, ನಮ್ಮಂಥ ಯುವರಾಜಕಾರಣಿಗಳಿಗೆಲ್ಲ ಸ್ಫೂರ್ತಿಯಾಗಿದ್ದರು. ಇವತ್ತು ಅವ್ರ ಕುಟುಂಬಕ್ಕೆ ಇಷ್ಟೊಂದು ನೋವು ಬಂದಿರೋದು ನಮಗೆಲ್ಲ ಬೇಸರ ಆಗಿದೆ. ಅವ್ರು ನಮಗೆ ಹೇಗೆ ಯಾವಾಗಲೂ ಧ್ರುವನಾರಾಯಣ ಅವ್ರು ನಮಗೆ ಸಹಕಾರ ಕೊಟ್ಟಿದ್ದರು, ಬೆಂಬಲ ಕೊಟ್ಟಿದ್ದರು, ನಮಗೆ ಮಾರ್ಗದರ್ಶನ ಮಾಡಿದರು, ಅದೇ ರೀತಿ ನಾವು ಕೂಡ ಅವ್ರ ಕಷ್ಟದ ಸಮಯದಲ್ಲಿ ಅವ್ರ ಜೊತೆಗೆ ಇರ್ತೀವಿ ಅಂತ ಈ